ಕ್ರೆಡಿಟ್ ಕಾರ್ಡ್ ಬಲಗೆ ಬಿದ್ದೀರಿ ಜೋಕೆ. ಕ್ರೆಡಿಟ್ ಕಾರ್ಡ್ ಬಳಸುವುದನ್ನೆಲ್ಲ ತಿಳ್ಕೊಳ್ಳಿ, ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ನಿಮ್ಮ ಹಣಕ್ಕೆ ಕೊಡ್ಲಿ. ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾವೀಗ ಎರಡು ಚಿಕ್ಕ ಕಥೆಗಳ ಸಾರಾಂಶವನ್ನು ಫಸ್ಟ್ ತಿಳ್ಕೊಳ್ಳೋಣ. ಎ ಅನ್ನೋ ವ್ಯಕ್ತಿಗೆ ಈಗ ಅರ್ಜೆಂಟ್ ಆಗಿ ಒಂದು ಮೊಬೈಲ್ ಫೋನ್ ಬೇಕೇ ಬೇಕಾಗಿದೆ. ಈಗ ಮೊಬೈಲ್ ಫೋನ್ ಖರೀದಿ ಮಾಡದೆ ಹೋದರೆ ಆತನ ಕೆಲಸನ ನಡೆಯಲ್ಲ, ಬೇಕೇ ಬೇಕಾಗಿದೆ. ಆದರೆ ಆತನ ಬಳಿ ಈಗ ಮೊಬೈಲ್ ಫೋನ್ ತಗೊಳ್ಳೋಕ್ಕೆ ಅರ್ಜೆಂಟಿಗೆ ದುಡ್ಡಿಲ್ಲ. ಆದರೆ ಇನ್ನೊಂದು ಎರಡು ವಾರ ಮೂರು ವಾರದಲ್ಲಿ ಅವನಿಗೆ ಸಂಬಳ ಬರುತ್ತೆ, ಆಗ ಅವನ ಬಳಿ ಮೊಬೈಲ್ ಕೊಳ್ಳುವಷ್ಟು ಹಣ ಬರುತ್ತೆ. ಸದ್ಯ ಮಿಸ್ಟರ್ ಎ ಬಳಿ ಒಂದು ಉಪಾಯ ಇದೆ, ಆ ಉಪಾಯ ಕ್ರೆಡಿಟ್ ಕಾರ್ಡ್. ಸೊ ಮಿಸ್ಟರ್ ಎ ಏನು ಮಾಡ್ತಾನೆ, ತನ್ನ ಬಳಿ ಇರೋ ಕ್ರೆಡಿಟ್ ಕಾರ್ಡ್ ಬಳಸಿ ಮೊಬೈಲ್ ಫೋನನ್ನು ಖರೀದಿ ಮಾಡ್ತಾನೆ. ಸರಿಯಾಗಿ ಅವನ ಸ್ಯಾಲ್ರಿ ಬಂದ ತಕ್ಷಣ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಕಟ್ಟಿಬಿಡ್ತಾನೆ. ವಾವ್, ಕ್ರೆಡಿಟ್ ಕಾರ್ಡ್ ಇದ್ರೆ ಎಷ್ಟು ಅನುಕೂಲ ಅಲ್ವಾ. ಬ್ಯಾಂಕ್ ಖಾತೆಯಲ್ಲಿ ಹಣ ಇಲ್ಲದೆ ಹೋದಾಗ ಯಾರನ್ನು ಕೇಳಬೇಕಂತಿಲ್ಲ, ನೇರವಾಗಿ ಕ್ರೆಡಿಟ್ ಕಾರ್ಡನ್ನು ಉಜ್ಜಿ ಬೇಕಾಗಿದ್ದನ್ನು ತಗೋಬೋದು. ಹಾಗಾದರೆ ಕ್ರೆಡಿಟ್ ಕಾರ್ಡ್ ಸೂಪರ್ ಅಲ್ಲ ಅಂತ ನೀವು ಹೇಳ್ಬೋದು. ಕ್ರೆಡಿಟ್ ಕಾರ್ಡ್ ಸೂಪರಾ ಅಥವಾ ನಿಮ್ಮನ್ನು ಟ್ರ್ಯಾಪ್ ಮಾಡೋ ಮಿಸ್ಟರ್ ಪಾಪರ್ರಾ ಅಂತ ಕೂಡ ನೋಡೋಣ. ಅದಕ್ಕೂ ಮುನ್ನ ಬಿ ಅನ್ನೋ ವ್ಯಕ್ತಿಯ ಕಥೆಯನ್ನು ಕೇಳಿಬಿಡಿ. ಮಿಸ್ಟರ್ ಬಿ ಭಾರಿ ಮೆಟೀರಿಯಲಿಸ್ಟಿಕ್ ಮನುಷ್ಯ, ಕಂಡಿದ್ದನ್ನೆಲ್ಲ ಕೊಳ್ಳಬೇಕು ಅನ್ನೋ ಖಯಾಲಿ ಹೊಂದಿರೋ ವ್ಯಕ್ತಿ. ತನ್ನ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ, ಮಾರ್ಕೆಟಲ್ಲಿ ಹೊಸದಾಗಿ ಬಂದಿದ್ದೆಲ್ಲದನ್ನು ಕೂಡ ಖರೀದಿ ಮಾಡೋ ಗುಣದವನು. ಮಿಸ್ಟರ್ ಬಿ ಬಳಿ ಕೂಡ ಕ್ರೆಡಿಟ್ ಕಾರ್ಡ್ ಇದೆ. ಮಿಸ್ಟರ್ ಬಿಗೂ ಹೊಸ ಮೊಬೈಲ್ ಫೋನ್ ಖರೀದಿ ಮಾಡಬೇಕು ಅಂತ ಅನಿಸುತ್ತೆ. ಕೈಯಲ್ಲಿ ಕಾಸಿಲ್ಲದೆ ಹೋದರೂ ಕೂಡ ಪಾಕೆಟ್ನಲ್ಲಿರೋ ಕ್ರೆಡಿಟ್ ಕಾರ್ಡ್ ಏನು ಗುರು ನೀನು, ದುಡ್ಡಿಲ್ಲ ಅಂದ್ರೇನು ನಾನಿಲ್ವಾ, ನನ್ನನ್ನು ತಗೊಂಡೋ ಗುಜ್ಜು, ಏನು ಬೇಕಾದರೂ ಅದನ್ನು ತಗೋ ಅಂತ ಮಿಸ್ಟರ್ ಬಿಗೆ ಚುಡ್ತಾ ಇರುತ್ತೆ. ಸೊ ಬಿ ಹೋಗಿ ಹೊಸ ಮೊಬೈಲನ್ನು ಖರೀದಿ ಮಾಡ್ತಾನೆ. ಆದರೆ ಸಂಬಳ ಬಂದಮೇಲೆ ಬಿಗೆ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋಕೆ ಆಗಲ್ಲ, ಯಾಕಂದರೆ ಕೊಳ್ಳು ಬಾಕತನಕ್ಕೆ ಬಿದ್ದು ತನ್ನ ಸಂಬಳಕ್ಕಿಂತ ಹೆಚ್ಚಿನ ಮೊತ್ತದ ವಸ್ತುವನ್ನು ಖರೀದಿ ಮಾಡಿದ್ದಾನೆ. ಈಗೇನಾಗುತ್ತೆ, ಮಿಸ್ಟರ್ ಬಿ ಕ್ರೆಡಿಟ್ ಕಾರ್ಡ್ನ ಸಾಲದ ಬಲೆಗೆ ಬೀಳ್ತಾನೆ. ಆ ಬಡ್ಡಿ ಈ ಬಡ್ಡಿ ಆ ಚಾರ್ಜ್ ಈ ಚಾರ್ಜ್ ಅಂತೆಲ್ಲ ಸೇರಿ ಬಿನ ಕ್ರೆಡಿಟ್ ಕಾರ್ಡ್ ಬಿಲ್ ಮೀಟರ್ ಬಡ್ಡಿಗಿಂತ ಸ್ಪೀಡಾಗಿ ಓಡ್ತಾ ಇರುತ್ತೆ. ತಣ್ಣಗಿದ್ದ ಬಿ ಈಗ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋಕ್ಕಾಗದೆ ಒದ್ದಾಡ್ತಾನೆ. ಈ ಎರಡು ಕಥೆಗಳ ಸಾರಾಂಶ ಕೇಳಿದಾಗ ನಿಮಗೆ ಕ್ರೆಡಿಟ್ ಕಾರ್ಡ್ ಒಳ್ಳೆಯದಾ ಕೆಟ್ಟದಾ, ಕ್ರೆಡಿಟ್ ಕಾರ್ಡನ್ನು ಹೇಗೆ ಬಳಸ್ಕೋಬೇಕು ಅನ್ನೋ ಕುರಿತು ಒಂದು ಐಡಿಯಾ ಸಿಕ್ಕಿರುತ್ತೆ. ಆದರೆ ಕ್ರೆಡಿಟ್ ಕಾರ್ಡ್ಗಳ ಕಥೆ ಇಷ್ಟೇ ಅಲ್ಲ. ನಿಜಕ್ಕೂ ನಾವು ಕ್ರೆಡಿಟ್ ಕಾರ್ಡ್ ಬಳಸಬೇಕಾ ಬಳಸಬಾರ್ದ, ಬಳಸಿದ್ರೆ ಹೇಗೆ ಬಳಸಬೇಕು ಅನ್ನೋ ಕುರಿತು ಒಂದಷ್ಟು ಮುಖ್ಯ ವಿಚಾರಗಳನ್ನು ನಾವು ಫಟಾಫಟ ಅಂತ ತಿಳ್ಕೊಳ್ಳೇಬೇಕು. ಮೊದಲಿಗೆ ಕ್ರೆಡಿಟ್ ಕಾರ್ಡ್ನ ಉಪಯೋಗಗಳನ್ನು ನಾವು ನೋಡ್ತಾ ಹೋಗೋಣ. ಅಗತ್ಯ ಬಿದ್ದಾಗ ಸಾಲ ಕೊಡುವ ಮಿತ್ರ. ಕ್ರೆಡಿಟ್ ಕಾರ್ಡ್ಗಳ ಅತಿ ದೊಡ್ಡ ಉಪಯೋಗ ಅಂದರೆ ಅದು ನಿಮಗೆ ಮಿನಿ ಲೋನ್ ರೀತಿಯಲ್ಲಿ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಹೆಲ್ಪ್ ಮಾಡುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಣ ಇದ್ದರೆ ನೀವು ಡೆಬಿಟ್ ಕಾರ್ಡ್ ಬಳಸಿ ವಸ್ತುಗಳನ್ನು ಖರೀದಿ ಮಾಡ್ಬೋದು, ಸ್ವೈಪ್ ಮಾಡ್ಬೋದು, ಟ್ಯಾಪ್ ಮಾಡ್ಬೋದು. ಆಗ ನಿಮ್ಮ ಖಾತೆಯಲ್ಲಿನ ಹಣ ಅವರಿಗೆ ವರ್ಗಾವಣೆ ಆಗುತ್ತೆ. ಆದರೆ ನಿಮ್ಮ ಖಾತೆಯಲ್ಲಿ ದುಡ್ಡೇ ಇಲ್ಲದಾಗಲೂ ಕೂಡ ನೀವು ಪರ್ಚೇಸ್ ಮಾಡೋಕ್ಕೆ ಕ್ರೆಡಿಟ್ ಕಾರ್ಡ್ ನಿಮಗೆ ಶಕ್ತಿ ಕೊಡುತ್ತೆ. ಸಾಲದ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಂದರೆ ನೀವು ಕ್ರೆಡಿಟ್ ಕಾರ್ಡ್ ಬಳಸಿದ್ರೆ ನಿಮ್ಮ ಪರವಾಗಿ ಬ್ಯಾಂಕ್ ಆ ವಸ್ತುವಿಗೆ ಪೇಮೆಂಟ್ ಮಾಡುತ್ತೆ. ನೀವು 45 ದಿನದ ಒಳಗಡೆ ನಿಮ್ಮ ಪೇಮೆಂಟ್ ಸೈಕಲ್ ಇದ್ದರೆ ಆ ಬಿಲ್ಲಿಂಗ್ ಸೈಕಲ್ ಬಂದಾಗ ನೀವು ಬ್ಯಾಂಕಿಗೆ ಆ ದುಡ್ಡನ್ನು ವಾಪಸ್ ಕೊಟ್ಟರೆ ಆಯಿತು. ನಿಮಗೆ ಹಣದ ಅಗತ್ಯ ಬಿದ್ದಾಗ ಸಾಲ ಕೊಡುವ ವ್ಯವಸ್ಥೆನೇ ಕ್ರೆಡಿಟ್ ಕಾರ್ಡ್, ಸಾಲದ ಕಾರ್ಡ್. ಕ್ರೆಡಿಟ್ ಕಾರ್ಡ್ ಸೌಂಡ್ ಚೆನ್ನಾಗಿ ಕೇಳುತ್ತೆ, ಕ್ರೆಡಿಟ್ ಕಾರ್ಡ್ ಅಂತ. ಸಾಲದ ಕಾರ್ಡ್ ಅಂದಾಗ ಒಂದ್ಸಲ ಇಲ್ಲಿ ಅಳುಕೊಳಕ್ಕೆ ಶುರುವಾಗುತ್ತಲ್ಲ, ಆದರೆ ಅದೇ ನಿಜ, ಕ್ರೆಡಿಟ್ ಕಾರ್ಡ್ ಅಂದರೆ ಸಾಲದ್ದೇ ಕಾರ್ಡ್. ಹೆಲ್ತ್ ಎಮರ್ಜೆನ್ಸಿ ಇದ್ದಾಗ, ತುರ್ತಾಗಿ ಆಸ್ಪತ್ರೆಗೆ ಬಿಲ್ ಕಟ್ಟಬೇಕು ಅಂದಾಗ ಕ್ರೆಡಿಟ್ ಕಾರ್ಡ್ ಕೆಲಸಕ್ಕೆ ಬರುತ್ತೆ, ದೊಡ್ಡ ಹೆಲ್ಪ್ ಮಾಡುತ್ತೆ. ನೀವು ಬ್ಯಾಂಕ್ಗೆ ಹೋಗಿ ಸಾಲ ಪಡಿಬೇಕು ಅಂದರೆ ಅದಕ್ಕಾಗಿ ತುಂಬ ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಬ್ಯಾಂಕ್ನ ಸಾಲ ಬಿಡುಗಡೆಯಾಗೋದು ಕೂಡ ಲೇಟ್ ಆಗುತ್ತೆ. ಸ್ನೇಹಿತರ ಹತ್ರ ಸಂಬಂಧಿಕರ ಹತ್ರ ಸಾಲ ಕೇಳೋದು ಕೂಡ ಬಹಳ ಮುಜುಗರದ ಕೆಲಸ. ಕೇಳಿದ್ರೂ ಬೇಕಾದಾಗ ಅಗತ್ಯಕ್ಕಿರೋಷ್ಟು ಸಾಲ ಸಿಗಲ್ಲ. ಆದರೆ ನಿಮ್ಮ ಬಳಿ ಕ್ರೆಡಿಟ್ ಕಾರ್ಡ್ ಇದ್ದರೆ, ಒಳ್ಳೆ ಲಿಮಿಟ್ ಇದ್ದರೆ, ಅದನ್ನು ಬಳಸ್ಕೊಂಡು ನೀವು ನಿಮ್ಮ ಅಗತ್ಯತೆಗಳನ್ನು ಆ ಕ್ಷಣಕ್ಕೆ ಪೂರೈಸ್ಕೋಬೋದು. ಆದರೆ ಕ್ರೆಡಿಟ್ ಕಾರ್ಡ್ ನಿಮ್ಮ ಆದಾಯಕ್ಕೆ ತಕ್ಕಂತೆ ನಿಮಗೊಂದು ಲಿಮಿಟ್ ಕೊಡುತ್ತೆ. 30,000 ರೂಪಾಯಿ ವೇತನ ಪಡೆಯೋರು ಕ್ರೆಡಿಟ್ ಕಾರ್ಡ್ನಿಂದ 100,000 ರೂಪಾಯಿ ಎಲ್ಲ ಲಿಮಿಟ್ ಪಡೆಯೋಕ್ಕಾಗಲ್ಲ. ಆದಾಯ ಜಾಸ್ತಿ ಇರೋರಿಗೆ ಕ್ರೆಡಿಟ್ ಕಾರ್ಡ್ ಜಾಸ್ತಿ ಮೊತ್ತದ ಖರ್ಚು ಮಾಡೋ ಅವಕಾಶವನ್ನು ಕೊಡುತ್ತೆ ಕ್ರೆಡಿಟ್ ಲಿಮಿಟ್ ಅಂತ. ನಾವು ಹೇಳಿದ ಕಥೆಯಲ್ಲಿ ಈ ರೀತಿ ನೀವು ಕ್ರೆಡಿಟ್ ಕಾರ್ಡನ್ನು ಬಳಸ್ಕೊಂಡ್ರೆ ಕ್ರೆಡಿಟ್ ಕಾರ್ಡ್ ದಿ ಬೆಸ್ಟ್, ಬಿ ರೀತಿ ಬಳಸ್ಕೊಂಡ್ರೆ ವರ್ಸ್ಟ್. ಡಿಸ್ಕೌಂಟ್ಸ್ ಮತ್ತು ಕ್ಯಾಶ್ ಬ್ಯಾಕ್ ಆಫರ್ಸ್. ನೀವು ಕ್ರೆಡಿಟ್ ಕಾರ್ಡ್ ಬಳಕೆದಾರರಾಗಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ಡೆಬಿಟ್ ಕಾರ್ಡ್ ಬಳಸಿ ನೀವು ವಸ್ತುಗಳನ್ನು ಖರೀದಿ ಮಾಡಿದ್ರೆ ದೊಡ್ಡ ಮಟ್ಟದ ಡಿಸ್ಕೌಂಟ್ ಸಿಗಲ್ಲ. ಆದರೆ ಕ್ರೆಡಿಟ್ ಕಾರ್ಡ್ ಬಳಸಿದ್ರೆ ನಿಮಗೆ ಹಲವು ಡಿಸ್ಕೌಂಟ್, ಕ್ಯಾಶ್ ಬ್ಯಾಕ್ ಆಫರ್ಸ್ ಎಲ್ಲ ಕೊಡ್ತಾರೆ. ಬ್ಯಾಂಕ್ಗಳು ಮತ್ತು ಕ್ರೆಡಿಟ್ ಕಾರ್ಡ್ನ ಪೇಮೆಂಟ್ ಪ್ರೊಸೆಸಿಂಗ್ ಕಂಪನಿಗಳು ಸೇರಿಕೊಂಡು ಕ್ರೆಡಿಟ್ ಕಾರ್ಡ್ ಸರ್ವಿಸಸ್ಸನ್ನು ಕೊಡ್ತವೆ.
ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ರೂಪೇನಂತಹ ಕಂಪನಿಗಳು ಕ್ರೆಡಿಟ್ ಕಾರ್ಡ್ ಬಳಕೆಗೆ ಬೇಕಾದ ಮೂಲ ಸೌಕರ್ಯವನ್ನು ಕೊಡ್ತವೆ. ಬ್ಯಾಂಕ್ಗಳು ಈ ಪೇಮೆಂಟ್ ಪ್ರೊಸೆಸಿಂಗ್ ಕಂಪನಿಗಳು ಎಲ್ಲ ಸೇರಿಕೊಂಡು ತಮ್ಮ ಕ್ರೆಡಿಟ್ ಕಾರ್ಡನ್ನು ಹೆಚ್ಚು ಹೆಚ್ಚು ಜನ ಬಳಸಲಿ ಅಂತ ಆ ಡಿಸ್ಕೌಂಟ್ ಈ ಡಿಸ್ಕೌಂಟ್ ಕ್ಯಾಶ್ ಬ್ಯಾಕ್ ಅಂತೆಲ್ಲ ಆಫರ್ಸ್ ಕೊಡ್ತಾರೆ. ಕ್ಯಾಶ್ ಬ್ಯಾಕ್ ಜೊತೆಗೆ ರಿವಾರ್ಡ್ ಪಾಯಿಂಟ್ ಸಹ ಇರುತ್ತೆ. ನೀವು ಕ್ರೆಡಿಟ್ ಕಾರ್ಡ್ ಬಳಸಿ ಇಂತಿಷ್ಟು ಮೊತ್ತದ ಶಾಪಿಂಗ್ ಮಾಡಿದ್ರೆ ಇಂತಿಷ್ಟು ರಿವಾರ್ಡ್ ಪಾಯಿಂಟ್ಸ್ ಬರುತ್ತೆ. ನಿಮ್ಮ ರಿವಾರ್ಡ್ ಪಾಯಿಂಟ್ಸ್ ಜಾಸ್ತಿ ಸಂಗ್ರಹ ಆದಾಗ ನೀವು ಅವುಗಳನ್ನು ಶಾಪಿಂಗ್ ಮಾಡೋಕ್ಕೆ ಅಥವಾ ನಿಮ್ಮ ಬಿಲ್ ಪೇ ಮಾಡೋಕ್ಕೂ ಕೂಡ ಬಳಸ್ಕೊಳ್ಬಹುದು. ಬಡ್ಡಿರಹಿತ ಸಾಲ. ನೀವು ಕ್ರೆಡಿಟ್ ಕಾರ್ಡ್ ಏನಾದರೂ ಬಳಸಿದ್ರೆ ಖರೀದಿ ಮಾಡಿದ್ರೆ ಆ ಹಣವನ್ನು ವಾಪಸ್ ಕೊಟ್ಟೋಕ್ಕೆ ನಿಗದಿತ ಅವಧಿ ಅಂತ ಇರುತ್ತೆ. ಈ ಅವಧಿ ಕ್ರೆಡಿಟ್ ಕಾರ್ಡ್ನಿಂದ ಕ್ರೆಡಿಟ್ ಕಾರ್ಡ್ಗೆ ಬೇರೆ ಬೇರೆ ಇರ್ಬೋದು. ಜನರಲ್ ಆಗಿ 45 ದಿನ ಅಂತ ಹಿಡ್ಕೊಳ್ಳೋಣ. ನಿಮ್ಮ ಕ್ರೆಡಿಟ್ ಬಿಲ್ಲಿಂಗ್ ಸೈಕಲ್ ಒಳಗೇ ನೀವು ಕ್ರೆಡಿಟ್ ಕಾರ್ಡ್ನಿಂದ ಬಳಸಿದ ಹಣವನ್ನು ವಾಪಸ್ ಕಟ್ಟಬೇಕು. ಡ್ಯೂ ಡೇಟ್ನ ಒಳಗೆ ನೀವು ಹಣವನ್ನು ವಾಪಸ್ ಕಟ್ಟಿದ್ರೆ ನಿಮಗೆ ಯಾವುದೇ ಬಡ್ಡಿ ಬೀಳಲ್ಲ. ಬಡ್ಡಿ ಇಲ್ಲದ ಸಾಲವನ್ನು ಪಡೆದು ನೀವು ನಿಮ್ಮ ಅಗತ್ಯತೆಗಳನ್ನು ಪೂರೈಸ್ಕೋಬೋದು. ಒಂದು ವೇಳೆ ನೀವು EMI ನಲ್ಲಿ ಮೊಬೈಲ್ ಅಥವಾ ಬೇರೆ ವಸ್ತುಗಳನ್ನು ಖರೀದಿ ಮಾಡಿದ್ರೂ ಕೂಡ ನಿಮಗೆ ಕ್ರೆಡಿಟ್ ಕಾರ್ಡ್ನಿಂದ ಲಾಭನೇ ಆಗುತ್ತೆ. ನೀವು ಬ್ಯಾಂಕ್ನಿಂದ ಪರ್ಸ್ನಲ್ ಲೋನ್ ಪಡೆದು ಮೊಬೈಲ್ ಲ್ಯಾಪ್ಟಾಪ್ ಖರೀದಿ ಮಾಡೋ ಬದಲು ಕ್ರೆಡಿಟ್ ಕಾರ್ಡ್ ಬಳಸಿ EMI ಮಾಡಿಸಿದ್ರೆ ಲಾಭ ಆಗುತ್ತೆ. ಅದರಲ್ಲೂ ಕೂಡ ನೋ ಕಾಸ್ಟ್ EMI ಅಂತ ಇರುತ್ತಲ್ಲ, ಆ ರೀತಿಯ ಆಪ್ಷನನ್ನು ತಗೊಂಡ್ರೆ ಜಾಸ್ತಿನೇ ಲಾಭ ಆಗುತ್ತೆ. ಯಾವುದೇ ಬಡ್ಡಿ ಕಟ್ಟದೆ ನೀವು ಹಲವು ತಿಂಗಳ ಕಾಲ ಕೂಡ ಈ ಕ್ರೆಡಿಟನ್ನು ಸಾಲವನ್ನು ಎಕ್ಸ್ಟೆಂಡ್ ಮಾಡೋಕ್ಕಾಗತ್ತೆ. ಆದರೆ ಅದರ ಎರಡು ಅಲಗಿನ ಕತ್ತಿ ರೀತಿಯಲ್ಲಿ ತುಂಬ ಅಗತ್ಯ ಇದೆ, ಬೇಕೇ ಬೇಕು ಅನ್ನೋ ಪರ್ಚೇಸ್ಗೆ ಮಾತ್ರ ಇದನ್ನು ಯೂಸ್ ಮಾಡಿ. ಇಲ್ಲಾಂದರೆ ನೋ ಕಾಸ್ಟ್ EMI ಇದೆಯಲ್ಲ, ಬಡ್ಡಿನೂ ಇರಲ್ಲ ಅಂಥೇಳಿ ಸಿಕ್ಕಿದ್ದೆಲ್ಲ ಪರ್ಚೇಸ್ ಮಾಡಿದ್ರೆ, ನಿಮ್ಮ ಶಕ್ತಿ ಮೀರಿ ನೀವು ಪರ್ಚೇಸ್ ಮಾಡಿದ್ರೆ ತಿಂಗಳ ತಿಂಗಳ ನೋ ಕಾಸ್ಟ್ EMI ಆದರೂ ಕಟ್ಟಬೇಕಲ್ಲ ಸ್ವಾಮಿ, ನಿಮಗೆ ನಿಮ್ಮ ಸ್ಯಾಲ್ರಿ ಮೇಲೆ ಹೆಚ್ಚಿನ ಪ್ರೆಷರ್ ಆಗುತ್ತೆ. ನಿಮಗೆ ಒಂದು 50,000 ಸ್ಯಾಲ್ರಿ ಇದೆ ಅಂದರೆ ನೀವು 20,000 EMI ಮಾಡಿಕೊಂಡ್ರೆ ಬರೀ 30,000 ಮಾತ್ರ ಬರ್ತಾ ಇರುತ್ತೆ. ಹಾಗಾಗಿ ಏನೇ ಖರ್ಚು ಮಾಡೋದಿದ್ರು ಕೂಡ ರಿಪೀಟ್ ರಿಪೀಟ್ ಹೇಳ್ತಾ ಇದ್ದೀವಿ ನಾವು ನಿಮಗೆ, ನಿಮ್ಮ ಸಂಬಳದಲ್ಲಿ ನಿಮ್ಮ ಕೈಲೇ ದುಡ್ಡಿದ್ದು ಕ್ರೆಡಿಟ್ ಕಾರ್ಡ್ ಇಲ್ಲವೇ ಇಲ್ಲ ಅಂದರೂ ಕೂಡ ಪರ್ಚೇಸ್ ಮಾಡ್ತಾ ಇದ್ದೀರಾ, ಅಷ್ಟು ಕಾನ್ಫಿಡೆನ್ಸ್ ಇದೆಯಾ, ಹಾಗಿದ್ರೆ ಮಾತ್ರ ಕ್ರೆಡಿಟ್ ಕಾರ್ಡ್ ಬಳಸಿ ಪರ್ಚೇಸ್ ಮಾಡಿ. ಇಲ್ಲಾಂದರೆ ಆ ವಸ್ತು ನೀವು ಪರ್ಚೇಸ್ ಮಾಡೋಕ್ಕೆ ಹೋಗಲೇಬೇಡಿ. ಖರ್ಚಿನ ವಿವರ ದಾಖಲು. ಕ್ರೆಡಿಟ್ ಕಾರ್ಡ್ ಬಳಸಿ ನೀವು ವಸ್ತುಗಳನ್ನು ಖರೀದಿ ಮಾಡಿದ್ರೆ ಪ್ರತಿ ತಿಂಗಳ ಕೊನೆಯಲ್ಲಿ ನಿಮಗೊಂದು ಲಿಸ್ಟ್ ಬರುತ್ತೆ. ಕ್ರೆಡಿಟ್ ಕಾರ್ಡ್ ಮೂಲಕ ಪೇಮೆಂಟ್ ಮಾಡಿ ಯಾವೆಲ್ಲ ವಸ್ತುಗಳನ್ನು ಖರೀದಿ ಮಾಡಿರುತ್ತೀರೋ ಆ ವಸ್ತುಗಳ ವಿವರವನ್ನು ಕ್ರೆಡಿಟ್ ಕಾರ್ಡ್ ಕಂಪನಿಯವರು ನಿಮಗೆ ಕೊಡ್ತಾರೆ. ಇದರಿಂದ ನಿಮಗೊಂದು ಅಂದಾಜು ಸಿಗುತ್ತೆ ನೀವು ಯಾವುದಕ್ಕೆ ಖರ್ಚು ಮಾಡ್ತಿದ್ದೀರಿ, ಎಲ್ಲಿ ಜಾಸ್ತಿ ದುಡ್ಡು ಹರಿದು ಹೋಗ್ತಾ ಇದೆ, ಯಾವುದು ಅನವಶ್ಯಕ ಖರ್ಚಿದೆ ಎಲ್ಲ ನೀವಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನೀವು ನೆಕ್ಸ್ಟ್ ಮಂತ್ ಓಕೆ ಇಂತಿಂಥ ಏರಿಯಾಗಳಲ್ಲಿ ಅವಾಯ್ಡ್ ಮಾಡ್ಬೋದು ನಾನು ಅಂಥೇಳಿ ನೀವು ಡಿಸಿಷನ್ ತೊಗೊಳ್ಳೋಕ್ಕೆ ಅಥವಾ ನೀವು ಒಂದು ರೀತಿ ಅಲರ್ಟ್ ಆಗಲಿಕ್ಕೂ ಕೂಡ ನಿಮಗೆ ಹೆಲ್ಪ್ ಮಾಡಬಹುದು. ಆದರೆ ಎಷ್ಟು ಜನ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಅನಲೈಸ್ ಮಾಡ್ತಾರೆ ಅನ್ನೋದು ದೊಡ್ಡ ವಿಚಾರ, ದೊಡ್ಡ ಕ್ವಶನ್ ಮಾರ್ಕ್. ಅದು ಖರ್ಚೆಲ್ಲರೂ ಮಾಡ್ತಾರೆ, ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅಂತ ಯಾರೂ ಅನಲೈಸ್ ಮಾಡೋಕ್ಕೆ ಹೋಗೋದಿಲ್ಲ ಖರ್ಚಿನ ವಿಚಾರದಲ್ಲಿ. ಫ್ರಾಡ್ ಆದರೆ ಬ್ಯಾಂಕೇ ಜವಾಬ್ದಾರಿ. ಡೆಬಿಟ್ ಕಾರ್ಡ್ ಬಳಸಿ ವ್ಯವಹಾರ ಮಾಡುವಾಗ ಏನಾದರೂ ಫ್ರಾಡ್ ಆದರೆ ಅದಕ್ಕೆ ನೀವೇ ಜವಾಬ್ದಾರಿ. ಆದರೆ ಕ್ರೆಡಿಟ್ ಕಾರ್ಡ್ ಬಳಸುವಾಗ ಫ್ರಾಡ್ ಆಗಿ ನಿಮ್ಮ ಕ್ರೆಡಿಟ್ ಕಾರ್ಡ್ನಲ್ಲಿನ ಹಣ ನಾಪತ್ತೆಯಾದರೆ ನಿಮಗೆ ಕಟ್ಟಾದರೆ ದುಡ್ಡು ಬ್ಯಾಂಕ್ ಜವಾಬ್ದಾರಿಯಾಗಿರುತ್ತೆ. ಆದರೆ ಫ್ರಾಡ್ ಆದ 3 ದಿನದ ಒಳಗಡೆ ನೀವು ನಿಮ್ಮ ಬ್ಯಾಂಕ್ಗೆ ಆ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಇವು ಕ್ರೆಡಿಟ್ ಕಾರ್ಡ್ ಬಳಕೆಯ ಲಾಭಗಳು. ಆದರೆ ಕ್ರೆಡಿಟ್ ಕಾರ್ಡ್ ಬಳಿ ನಿಮ್ಮ ಜೇಬು ಕತ್ತರಿಸುವ ಬ್ಲೇಡ್ ಕೂಡ ಇದೆ. ಮಿನಿಮಮ್ ಡ್ಯೂ ಅನ್ನುವ ಸಾಲದ ಬಲೆ. ನೀವು ಕ್ರೆಡಿಟ್ ಕಾರ್ಡ್ ಬಳಸಿ ಏನನ್ನೋ ಖರೀದಿ ಮಾಡಿರ್ತೀರಿ, 45 ದಿನದ ಬಳಿಕ ಅಂದರೆ ಇಂತಿಂಥ ಡೇಟ್ಗೆ ನೀವು ಕ್ರೆಡಿಟ್ ಕಾರ್ಡ್ನಿಂದ ಬಳಸಿದ ಹಣವನ್ನು ವಾಪಸ್ ನೀಡಬೇಕು ಅಂತ ರೂಲ್ಸ್ ಇರುತ್ತೆ. ಆದರೆ ನೀವು ನಿಮ್ಮ ಮೊಬೈಲ್ ಮೂಲಕ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟುವಾಗ ಬಿಲ್ ಸ್ಟೇಟ್ಮೆಂಟ್ನಲ್ಲಿ ಮಿನಿಮಮ್ ಡ್ಯೂ ಅನ್ನೋದು ಮೊದಲಿಗೆ ಕಾಣಿಸುತ್ತೆ. ತುಂಬ ಸಲ ಕ್ರೆಡಿಟ್ ಕಾರ್ಡ್ ಬಳಸೋರು ಏನು ಮಾಡ್ತಾರೆ ಗೊತ್ತಾ, ಮಿನಿಮಮ್ ಡ್ಯೂ ಅನ್ನೇ ತಾವು ಕಟ್ಟಬೇಕಾಗಿರೋ ಮ್ಯಾಕ್ಸಿಮಮ್ ಡ್ಯೂ ಅಂತ ತಿಳ್ಕೊಂಡು ಓಕೆ ಅಷ್ಟು ಕಟ್ಟಿದ್ರೆ ಸಾಕಲ್ಲ ತಳ್ತಾ ಹೋಗೋಣ ಅಂಥೇಳಿ ಮಿನಿಮಮ್ ಡ್ಯೂ ಕಟ್ಟಿ ಕೈ ಕಟ್ಟಿ ಕೂತ್ಕೊಂಡ್ಬಿಡ್ತಾರೆ. ಆದರೆ ಮಿನಿಮಮ್ ಡ್ಯೂ ಅನ್ನೋದು ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಬಳಕೆಯನ್ನು ಕಂಟಿನ್ಯೂ ಮಾಡೋಕ್ಕೆ ಕಟ್ಟಲೇಬೇಕಾಗಿರೋ ಮಿನಿಮಮ್ ಕನಿಷ್ಠ ಮೊತ್ತ ಅಷ್ಟೇ. ಆದರೆ ನೀವು ಕ್ರೆಡಿಟ್ ಕಾರ್ಡ್ನಿಂದ ಪಡೆದಿರೋ ಸಾಲ ತೀರಿಸೋಕೆ ಕಟ್ಟಬೇಕಾದ ರಿಯಲ್ ಪೇಮೆಂಟ್ ಮೊತ್ತ ಬೇರೆಯೇ ಇರುತ್ತೆ. ಕ್ರೆಡಿಟ್ ಕಾರ್ಡ್ ಬಳಸಿ ಅನುಭವ ಇಲ್ಲದೇ ಇರೋರು ಈ ಮಿನಿಮಮ್ ಡ್ಯೂ ಅನ್ನೇ ಗರಿಷ್ಠ ಮೊತ್ತ ಅಂದ್ಕೊಂಡು ಮಿನಿಮಮ್ ಡ್ಯೂ ಕಟ್ಟಿ ಕಟ್ಟಿ ಸುಮ್ಮನೆ ಆಗ್ತಾ ಇರ್ತಾರೆ. ಹೀಗಾಗಿ ಸಾಲದ ಮೇಲೆ ಮತ್ತಷ್ಟು ಬಡ್ಡಿ ಬೀಳಾಗ್ತಾ ಹೋಗ್ತಾ ಇರುತ್ತೆ. ಬಿಲ್ಲಿಂಗ್ ಸೈಕಲ್ ಮುಗಿದು ಹೊಸ ಬಿಲ್ಲಿಂಗ್ ಸೈಕಲ್ ಶುರುವಾಗ್ತಿದ್ದ ಹಾಗೆ ಮಿನಿಮಮ್ ಡ್ಯೂ ಬಿಟ್ಟು ನೀವು ಕಟ್ಟಿರ್ತಿರಲ್ಲ ಅದು ಬಿಟ್ಟು ಉಳಿದಿದ್ದೆಲ್ಲ ಇರುತ್ತಲ್ಲ ಹಣ, ಅದಕ್ಕೆ ಬಡ್ಡಿ ಬೀಳ್ತಾ ಹೋಗುತ್ತೆ. ನೀವು ಕಟ್ಟಬೇಕಾಗಿರೋ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮುಂದಿನ ತಿಂಗಳು ನೀವು ಮಾಡಿದ ತಪ್ಪು ನಿಮಗೆ ತಿಳಿದ್ರೂ ಕೂಡ ನಿಮಗೆ ವಾಪಸ್ ಬಂದು ತಪ್ಪು ತಿದ್ಕೊಂಡು ಮುಂದಕ್ಕೆ ಹೋಗೋಕ್ಕೆ ಅವಕಾಶನೇ ಇರಲ್ಲ. ಆ ರೀತಿ ಬಡ್ಡಿಯ ಬ್ಲೇಡು ನಿಮ್ಮನ್ನು ಕುಯ್ದಿರುತ್ತೆ ಕುಯ್ಯಬೇಕಾಗಿರೋ ಜಾಗದಲ್ಲಿ.
ನೀವು ಬಡ್ಡಿಯನ್ನ ಕಟ್ಟಲೇಬೇಕಾಗುತ್ತೆ. ರಹಸ್ಯ ಶುಲ್ಕಗಳು, ಕ್ರೆಡಿಟ್ ಕಾರ್ಡ್ ಬಳಸಿ ನೀವೇನಾದರೂ ಖರೀದಿ ಮಾಡಿದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಡಿಸ್ಕೌಂಟ್ ಎಲ್ಲ ಸಿಗುತ್ತೆ. ಆಗ ನಿಮಗೆ ಖುಷಿ ಆಗುತ್ತೆ, ಓ ಲಾಭ ಆಯಿತು ಅಂತ ಅನಿಸುತ್ತೆ. ಅದು ನಿಜಕ್ಕೂ ಲಾಭ ಆಗಿರೋದಿಲ್ಲ, ಯಾಕಂದರೆ ಬ್ಯಾಂಕ್ಗಳು ತಮ್ಮ ಕ್ರೆಡಿಟ್ ಕಾರ್ಡ್ ಗ್ರಾಹಕರಿಂದ ಲೇಟ್ ಪೇಮೆಂಟ್ ಫೀಸ್, ಜಾಯಿನಿಂಗ್ ಫೀಸ್, ರಿನ್ಯೂವಲ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಅಂತ ಗೊತ್ತೇ ಆಗದ ಹಾಗೆ ಹಣವನ್ನು ಪಡ್ಕೊಳ್ತಾರೆ. ನಿಮಗೆ ಕ್ಯಾಶ್ ಬ್ಯಾಕ್ ಬಂದಿರೋದು ಮಾತ್ರ ಕಾಣುತ್ತೆ, ಹಸಿರು ಬಣ್ಣದಲ್ಲಿರುತ್ತಲ್ಲ, ಆದರೆ ಎಲ್ಲ ಫೀಸ್ಗಳು ಹೋಗೋದು ಕಣ್ಣಿಗೆ ಜಾಸ್ತಿ ಕಾಣೋದಿಲ್ಲ, ಫೀಲ್ ಆಗೋದಿಲ್ಲ ಸರಿಯಾಗಿ ನೋಡಿಲ್ಲ ಅಂದರೆ. ಅಧಿಕ ಬಡ್ಡಿದರ, ಕ್ರೆಡಿಟ್ ಕಾರ್ಡ್ನಲ್ಲಿ ನೀವು ಸಮಯಕ್ಕೆ ಸರಿಯಾಗಿ ನಿಮ್ಮ ಎಲ್ಲ ಡ್ಯೂವನ್ನು ಕ್ಲಿಯರ್ ಮಾಡಿದ್ರೆ ಅದಕ್ಕೆ ಬಡ್ಡಿನೇ ಇಲ್ಲ. ಒಂದು ವೇಳೆ ನೀವು ಸಮಯಕ್ಕೆ ಸರಿಯಾಗಿ ಹಣ ಕಟ್ಟಲಿಲ್ಲ ಅಂತ ಅಂದ್ಕೊಳ್ಳಿ, ಆಗ ಕ್ರೆಡಿಟ್ ಕಾರ್ಡ್ ನಿಮಗೆ ಸಿಕ್ಕಾಪಟ್ಟೆ ಬಡ್ಡಿ ಹಾಕುತ್ತೆ. ಕ್ರೆಡಿಟ್ ಕಾರ್ಡ್ ಹಾಕೋ ಬಡ್ಡಿ ವಾರ್ಷಿಕ 36%ಗಿಂತ ಜಾಸ್ತಿ ಇರುತ್ತೆ. ಹಳ್ಳಿಗಳಲ್ಲಿ ಸಾಲ ಕೊಡೋರು ಕೂಡ ವರ್ಷಕ್ಕೆ ಈ ರೀತಿ ಇರೋದಿಲ್ಲ. ಒಂದು ವೇಳೆ ನೀವು ಕ್ರೆಡಿಟ್ ಕಾರ್ಡ್ನಿಂದ ವಸ್ತುಗಳನ್ನು ಖರೀದಿಸೋ ಬದಲು ಕ್ಯಾಶ್ ಡ್ರಾ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, ಆಗ ಬ್ಲೇಡ್ ಇನ್ನಷ್ಟು ಹರಿತವಾಗಿ ಕುಯ್ದುಬಿಡುತ್ತೆ ನಿಮ್ಮನ್ನು. ಬಡ್ಡಿ ಇನ್ನೂ ವಿಪರೀತ ಇರುತ್ತೆ. ಬಡ್ಡಿ ಹಾಕೋದ್ರಲ್ಲಿ ಕ್ರೆಡಿಟ್ ಕಾರ್ಡ್ ಕರುಣೆ ತೋರಿಸೋದೇ ಇಲ್ಲ, ಎಷ್ಟು ಸಾಧ್ಯನ ಅಷ್ಟು ಹೀರ್ಬಿಡ್ತಾರೆ. ಮನುಷ್ಯರ ತಪ್ಪೇ ಕ್ರೆಡಿಟ್ ಕಾರ್ಡ್ ಶಕ್ತಿ. ನಿಮಗೆ 30,000-40,000 ಈ ರೀತಿ ವೇತನ ಇದೆ ಅಂತ ಅನ್ಕೊಳ್ಳಿ, ನಿಮ್ಮ ಸ್ಯಾಲ್ರಿ ಅಕೌಂಟ್ ಇರೋ ಬ್ಯಾಂಕ್ನಿಂದ ನಿಮಗೆ ಕಾಲ್ ಬರೋಕೆ ಶುರುವಾಗುತ್ತೆ. ಸರ್, ಆ ಕ್ರೆಡಿಟ್ ಕಾರ್ಡ್ ಆಫರ್ ಇದೆ, ಈ ಕ್ರೆಡಿಟ್ ಕಾರ್ಡ್ ಆಫರ್ ಇದೆ, ನೀವು ಹಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು, ನಿಮ್ಮ ಜೀವನ ಬದಲಾಗ್ಬಿಡ್ತೀನಿ, ನೀವಿನ್ನು ಲಾರ್ಡ್ ಲಾರ್ಡ್ ಆಗ್ತಾ ಇದ್ದೀರಿ ಸರ್, ತಗೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಲಾಭ ಪಡೆದುಕೊಳ್ಳಬಹುದು ಹಾಗೆ ಹೀಗೆ ಅಂತ ಹೇಳ್ತಾರೆ. ತುಂಬ ಜನ ಕ್ರೆಡಿಟ್ ಕಾರ್ಡ್ ಸಿಗೋದೇ ದೊಡ್ಡ ಬಹುಮಾನ, ನನಗೆ ಒಂದು ರೀತಿ ಗೊತ್ತು ಬಂತು, ನನಗೆ ಕ್ರೆಡಿಟ್ ಕಾರ್ಡ್ ಬಂತಲ್ಲ ನನ್ನ ಲೈಫಲ್ಲಿ, ಒಂಥರ ಸ್ಟೇಟಸ್ ಚೇಂಜ್ ಆಯಿತು ಅಂತ ಅಂದ್ಕೊಳ್ತಾರೆ. ಕ್ರೆಡಿಟ್ ಕಾರ್ಡ್ ತೊಗೊಂಡು ಬಳಸೋಕೆ ಶುರು ಮಾಡ್ತಾರೆ, ಆದರೆ ಕ್ರೆಡಿಟ್ ಕಾರ್ಡ್ ಬಳಸೋ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬಿಲ್ ಕಟ್ಟಲ್ಲ. 1,000 ಜನ ಕ್ರೆಡಿಟ್ ಕಾರ್ಡ್ ಬಳಸ್ತಾರೆ ಅಂದರೆ 1,000 ಜನರಿಗೂ ಕರೆಕ್ಟಾಗಿ ಡ್ಯೂ ಅಮೌಂಟ್ ಕಟ್ಟೋಕ್ಕಾಗಲ್ಲ, ಬಿಲ್ ಕಟ್ಟೋಕ್ಕಾಗಲ್ಲ. ಯಾಕಂದರೆ ತಪ್ಪು ಮಾಡೋದು ಮನುಷ್ಯನ ಸ್ವಾಭಾವಿಕ ಗುಣ. ತಗೊಂಡೋಗಿ ಕಾರ್ಡ್ ಉಜ್ಜು ಅಂತ ಹೇಳ್ತಿರುತ್ತೆ, ಉಜ್ಜಿರ್ತೀವಿ, ಆದರೆ ಬಿಲ್ ಕಟ್ಟೋಕೆ ಅದೇ ರೀತಿಯ ಉತ್ಸಾಹವನ್ನು ಜನ ತೋರಿಸಲ್ಲ, ಎಲ್ಲರೂ ಕೂಡ ಅಲ್ಲ, ಕೆಲವರು ತೋರಿಸಲ್ಲ. ಇನ್ನೂ ಕೆಲವರು ಖರ್ಚು ಮಾಡೋಕ್ಕೆ ಮಾಡಿರ್ತಾರೆ, ಬಿಲ್ ಕಟ್ಟೋಕ್ಕೆ ದುಡ್ಡಿರೋದಿಲ್ಲ. ಆಮೇಲೆ ಹೀಗೆ ಏನೇನೋ ಹಾಗೆ ಡ್ಯೂ ಸರಿಯಾಗಿ ಕಟ್ಟದೆ ಬಡ್ಡಿ ಕಟ್ತಾರೆ. 1,000ಕ್ಕೆ 1,000 ಜನ ಸರಿಯಾಗಿ ಬಿಲ್ ಕಟ್ಟಿಬಿಟ್ರೆ, 40 ದಿನದ ಸೈಕಲ್ ಒಳಗಡೆ ಕಟ್ಟಿಬಿಟ್ರೆ, ಬ್ಯಾಂಕ್ ಮತ್ತು ಕ್ರೆಡಿಟ್ ಕಾರ್ಡ್ ಕಂಪನಿಗೆ ಏನು ಲಾಭ? ಲಾಭ 0 ಆಗಿಬಿಡುತ್ತೆ. ತುಂಬ ಜನ ಕಾರ್ಡ್ ಕೊಡೋದು, ಒಂದಷ್ಟು ಜನರು ತಪ್ಪು ಮಾಡ್ತಾರೆ ಅಂತ ಬ್ಯಾಂಕ್ನವರು ಚೆನ್ನಾಗಿ ಗೊತ್ತಿರುತ್ತೆ. ಈಗಂತೂ ಕ್ರೆಡಿಟ್ ಕಾರ್ಡ್ಗಳೇ ಬ್ಯಾಂಕ್ಗಳ ಆದಾಯದ ದೊಡ್ಡ ಮೂಲ ಆಗೋಗಿದೆ. ಕ್ರೆಡಿಟ್ ಕಾರ್ಡ್ ಬಳಕೆದಾರರು ಇಲ್ಲ ಅಂದರೆ ಬ್ಯಾಂಕ್ಗಳಿಗೆ ದೊಡ್ಡ ಲಾಸ್ ಆಗುತ್ತೆ. ಹೀಗಾಗಿ ಅವರು ಎಲಿಜಿಬಲ್ ಇರೋ ಎಲ್ರಿಗೂ ಕ್ರೆಡಿಟ್ ಕಾರ್ಡ್ ಕೊಡೋಕೆ ನಿಮ್ಮನ್ನು ಅಡ್ಡ ಹಾಕಿ ತಗೊಳ್ಳಿ ತಗೊಳ್ಳಿ ಅಂತಾರೆ. ನೀವು ಕ್ರೆಡಿಟ್ ಕಾರ್ಡ್ ತಗೊಂಡ್ರಿ ಅಂದರೆ ನೀವು ಸಾಲಗಾರರಾಗುವ ಹಂತಕ್ಕೆ ಹತ್ತಿರ ಹೋದ್ರಿ ಅಂತಲೇ ಅರ್ಥ. ಯಾಕಂದರೆ ಕ್ರೆಡಿಟ್ ಕಾರ್ಡ್ ಜನರಿಗೆ ಹುಚ್ಚು ಧೈರ್ಯವನ್ನು ಕೊಡುತ್ತೆ, ಆಸೆಯನ್ನು ಹಚ್ಚಿಬಿಡುತ್ತೆ. ಕೈಯಲ್ಲಿ ಕ್ರೆಡಿಟ್ ಕಾರ್ಡೇ ಇಲ್ಲ ಅಂದರೆ ಕೈಯಾರು ದುಡ್ಡು ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಪ್ಲಾನ್ ಮಾಡ್ಕೊಂಡು ಖರ್ಚು ಮಾಡ್ತಾರೆ ಮನುಷ್ಯರು. ಆದರೆ ಕೈಯಲ್ಲಿ ಎಕ್ಸ್ಟ್ರಾ ಈ ಕ್ರೆಡಿಟ್ ಕಾರ್ಡ್ ಅಂತ ಬಂದುಬಿಟ್ರೆ ಇಲ್ಲಿರೋ ಆಸೆಗಳು ಅಗತ್ಯಗಳು ಉಕ್ಕಿ ಬಂದುಬಿಡ್ತವೆ. ಮನುಷ್ಯರ ಗುಣನೇ ಹಾಗೆ, ಖರೀದಿ ಮಾಡೋ ಶಕ್ತಿ ಇದೆ ಅಂದರೆ ಎಂಥ ಸಿಂಪಲ್ ಮನುಷ್ಯ ಕೂಡ ಎರ್ರ ಬಿರಿ ಖರೀದಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಸೊ ಸ್ನೇಹಿತರೆ, ಕ್ರೆಡಿಟ್ ಕಾರ್ಡ್ ಬಳಸುವಾಗ ಒಂದು ವಿಚಾರವನ್ನು ಮೈಂಡಲ್ಲಿಡಿ, ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀವಿ ನಾವು ನಿಮಗೆ. ನಾವು ಏನೇ ಖರೀದಿ ಮಾಡಿದರೂ ಕೂಡ ಅದನ್ನು ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದರೂ ನಮ್ಮ ಹತ್ರ ಇರೋ ಕ್ಯಾಶ್ ಕೊಟ್ಟು ತಗೊಳ್ಳೋ ಸಾಮರ್ಥ್ಯ ನಮಗಿರಬೇಕು. ಕ್ರೆಡಿಟ್ ಕಾರ್ಡ್ ಇಲ್ಲದೆ ಹೋದರೆ ಆ ವಸ್ತುವನ್ನು ಕೊಳ್ಳೋ ಶಕ್ತಿ ನಮಗಿತ್ತ ಅಂತ ಯೋಚನೆ ಮಾಡಬೇಕು. ಇತ್ತು, ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದರೂ ಕೂಡ ಕೈಲಿರೋ ದುಡ್ಡು ಕೊಟ್ಟು ತಗೊಳ್ಳೋ ಶಕ್ತಿ ಇದೆ ಅಂದರೆ ಮಾತ್ರ ಕ್ರೆಡಿಟ್ ಕಾರ್ಡಿಂದ ಬರೋ ಎಕ್ಸ್ಟ್ರಾ ಲಾಭಗಳಿಗಾಗಿ ನೀವು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿ. ತೀರಾ ಅಗತ್ಯ ಇದ್ದರೆ ಮಾತ್ರ ಕ್ರೆಡಿಟ್ ಕಾರ್ಡ್ ಬಳಸಿ, ಹಾಸ್ಪಿಟಲ್ ಇತ್ಯಾದಿ ಎಮರ್ಜೆನ್ಸಿಯಲ್ಲಿ. ಅಥವಾ ನನ್ನ ಹತ್ರ ಹಣ ಇದೆ ಆದರೂ ಕ್ರೆಡಿಟ್ ಕಾರ್ಡ್ ಬಳಸಿದ್ರೆ ಡಿಸ್ಕೌಂಟ್ ಸಿಗುತ್ತೆ, ಲಾಭ ಆಗುತ್ತೆ ಅನ್ನೋ ಥರ ಇದ್ದರೆ ಮಾತ್ರ ಕ್ರೆಡಿಟ್ ಕಾರ್ಡ್ ಬಳಸಿ. ಕ್ರೆಡಿಟ್ ಕಾರ್ಡ್ನ ಹಣ ಪೇ ಮಾಡೋಕ್ಕೆ 45 ದಿನ ಟೈಮ್ ಇದೆ, ಅಲ್ಲಿ ತನಕ ಬ್ಯಾಂಕಲ್ಲಿ ದುಡ್ಡಿದ್ರೆ ಇಂಟ್ರೆಸ್ಟ್ ಆದರೂ ಬರುತ್ತಲ್ಲ ಅನ್ನೋ ಲೆಕ್ಕಾಚಾರ ಇದ್ದರೂ ಕೂಡ ಕ್ರೆಡಿಟ್ ಕಾರ್ಡ್ ಬಳಸಿ. ಅದು ಬಿಟ್ಟು ನಿಮ್ಮ ಬಳಿ ಹಣ ಇಲ್ಲ ಅಂತ ನಿಮಗೆ ಗೊತ್ತಿದ್ರೂ ಕೂಡ ಕ್ರೆಡಿಟ್ ಕಾರ್ಡ್ನಲ್ಲಿ ಉಜ್ತೀನಿ ಅಂತ ಹೊರಟ್ರೆ ಅದು ರಿಯಲ್ ಡೇಂಜರ್. ರೀಪೇಮೆಂಟ್ ಮಾಡುವ ಶಕ್ತಿ ಇಲ್ಲದೆ ಕ್ರೆಡಿಟ್ ಕಾರ್ಡ್ ಬಳಸಿದ್ರೆ, ರೀಪೇಮೆಂಟ್ ಮಾಡುವ ಶಕ್ತಿ ಇದ್ದರೂ ಡ್ಯೂ ಪೇ ಮಾಡದೆ ಉದಾಸೀನ ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ನಂಥ ಕೆಟ್ಟದ್ದು ಯಾವುದೂ ಇಲ್ಲ. ಜೊತೆಗೆ EMI ಮಾಡ್ಕೊಂಡ್ಬಿಡೋದು, ಓಕೆ ತಿಂಗಳಿಗೆ ಇಷ್ಟೇ ಬರುತ್ತಲ್ಲ ಅಂತ. ನನ್ನ ಕೈಯಲ್ಲಿ 50,000 ಒಂದು ಫೋನ್ ತೊಗೊಳ್ಳೋ ಶಕ್ತಿ ಈಗಿಲ್ಲ, ಕ್ರೆಡಿಟ್ ಕಾರ್ಡಲ್ಲಿ ತಿಂಗಳಿಗೊಂದು 2,000-3,000 ರೂಪಾಯಿ 3,000-3,000 ರೂಪಾಯಿ ರೀತಿ EMI ಮಾಡ್ಕೊಳ್ತೀನಿ, ತಗೊಳ್ತೀನಿ. ಅದು ಕೂಡ ನಿಮ್ಮನ್ನು ಸಾಲದ ಹೊರಗೆ ಸಿಲುಕಿಸುವ ಒಂದು ಬಲೆ, ಅದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಜೊತೆಗೆ ಕ್ರೆಡಿಟ್ ಕಾರ್ಡ್ನ ಬಿಲ್ಗಳನ್ನು ಟೈಮ್ ಟು ಟೈಮ್ ಕಟ್ಟದೆ ಹೋದರೆ ಕ್ರೆಡಿಟ್ ಸ್ಕೋರ್ ಕಮ್ಮಿಯಾಗಿ ಮುಂದೆ ದೊಡ್ಡ ಉದ್ದೇಶಕ್ಕೆ ಸಾಲ ಪಡಿಬೇಕಾಗಿ ಬಂದರೂ ಕೂಡ ಸಾಲ ಸಿಗದೇ ಇರ್ಬೋದು. ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲ ಅಂತ ಲೋನ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬೋದು. ಈ ಕ್ರೆಡಿಟ್ ಕಾರ್ಡ್ನಿಂದ ಅನುಕೂಲವೂ ಇದೆ, ಅನಾನುಕೂಲವೂ ಇದೆ. ತುಂಬ ಲೆಕ್ಕಾಚಾರ ಹಾಕಿ ಬಳಸಿದ್ರೆ ಮಾತ್ರ ಕ್ರೆಡಿಟ್ ಕಾರ್ಡ್ ವರ ಸ್ವಲ್ಪ ಎಡವಟ್ ಮಾಡಿಕೊಂಡ್ರೂ ಕೂಡ ದೊಡ್ಡ ಶಾಪ. ಸೊ ಕ್ರೆಡಿಟ್ ಕಾರ್ಡ್ ಬಳಸುವಾಗ ಅದರ ಸಾಲದ ಕೆಡ್ಡ ಬಗ್ಗೆ ಕೂಡ ಗಮನ ಇರಲಿ. ಸಿಂಪಲ್ ಸ್ಟ್ರಾಟಜಿಯನ್ನು ಮಾಡ್ಕೊಳ್ಳಿ. ಅತ್ಯಂತ ಅಗತ್ಯದ ಖರ್ಚುಗಳು, ಏನು ನೀವು ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದರೂ ಕೂಡ ಖರ್ಚು ಮಾಡಲೇಬೇಕಾದ ಖರ್ಚುಗಳಿರ್ತಾವಲ್ಲ,
ಕರೆಂಟ್ ಬಿಲ್ ಕಟ್ಟೋದು, ಗ್ಯಾಸ್ ಬುಕ್ ಮಾಡೋದು, ಮನೆಗೆ ತರಕಾರಿ ಗ್ರೋಸರಿ ಎಲ್ಲ ಆರ್ಡರ್ ಮಾಡೋದು, ಇಂತಹ ಅತ್ಯವಶ್ಯಕ ಸೇವೆಗಳು. ಅವುಗಳನ್ನ ನೀವು ಕ್ರೆಡಿಟ್ ಕಾರ್ಡ್ ಇಲ್ಲಾಂದ್ರೂ ಕೂಡ ಮಾಡಲೇಬೇಕಲ್ಲ ಖರ್ಚು. ಆವಾಗ ಕ್ರೆಡಿಟ್ ಕಾರ್ಡಲ್ಲಿ ಮಾಡಿ ಏನಾದ್ರು ಲಾಭ ಇದ್ರೆ ಪಡ್ಕೊಳ್ಳಿ, ಕ್ಯಾಶ್ ಬ್ಯಾಕ್ ಇತ್ಯಾದಿ ಎಲ್ಲ ಪಡ್ಕೊಳ್ಳಿ. ಆ ದುಡ್ಡನ್ನು ಉಳಿಸ್ಕೊಂಡಿರಿ, ಆಮೇಲೆ ಅದನ್ನು ಇಮಿಡಿಯೇಟಾಗಿ ಪ್ರತಿ ತಿಂಗಳು ತಿಂಗಳು ಕರೆಕ್ಟಾಗಿ ಪೇಮೆಂಟ್ ಮಾಡ್ಕೊಳ್ಳಿ. ಇಂಥ ಉದ್ದೇಶ ಕ್ರೆಡಿಟ್ ಕಾರ್ಡನ್ನು ಬಳಸಿ. ಅದು ಬಿಟ್ಟು ನೋ ಕಾಸ್ಟ್ EMI ಇದೆ ಅಂತ ಅಥವಾ ವಿತ್ ಇಂಟ್ರೆಸ್ಟೇ EMI ಇದೆ ಅಂತ ಈ ಉದ್ದೇಶಕ್ಕೆ ಬೃಹದಾಕಾರದ ಖರ್ಚುಗಳನ್ನು ಮಾಡ್ಕೊಳ್ಳೋದನ್ನು ಅವಾಯ್ಡ್ ಮಾಡಿ. ಆ ವಸ್ತು ನಿಮಗೆ ತುಂಬ ಅಗತ್ಯದಿದೆ, ಬೇಕೇ ಬೇಕು, ತೊಗೊಂಡಿಲ್ಲ ಕೆಲಸನೇ ಆಗಲ್ಲ ಅನ್ನೋ ಥರ ಇದ್ದರೆ ಡೆಫಿನೆಟ್ಲಿ ತೊಗೊಳ್ಳಿ. ಇಲ್ಲ ಅಂದರೆ ಅನವಶ್ಯಕ ಖರ್ಚುಗಳಿಗೆ ಕ್ರೆಡಿಟ್ ಕಾರ್ಡ್ ಬಳಸೋದನ್ನು ಅವಾಯ್ಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.